ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು 1963 ರಲ್ಲಿ ಸ್ಥಾಪಿತವಾದ ರಾಜ್ಯದ ಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯವಾಗಿದ್ದು ಕೃಷಿಯಲ್ಲಿ ಶಿಕ್ಷಣ ಸಂಶೋಧನೆ ಮತ್ತು ವಿಸ್ತರಣೆ ಕುರಿತಾದ ಮೂರು ಆಯಾಮದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಕೃಷಿ ಶಿಕ್ಷಣದಲ್ಲಿ ರಾಷ್ಟ್ರವ್ಯಾಪಿ ಮನ್ನಣೆ ಗಳಿಸಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ತನ್ನ ವಿವಿಧ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಕೃಷಿ ಹಾಗೂ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಸ್ನಾತಕ ಹಾಗೂ 22 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಮತ್ತು 16 ವಿಷಯಗಳಲ್ಲಿ ಡಾಕ್ಟೋರಲ್ ಪದವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಹಲವು ಪ್ರತಿಭೆಗಳನ್ನು ನೀಡಿದ ಶ್ರೇಯಸ್ಸನ್ನು ತನ್ನದಾಗಿಸಿಕೊಂಡಿದೆ ಇದಲ್ಲದೆ ಹಲವು ಸಂಶೋಧನಾ ಚಟುವಟಿಕೆಗಳ ಮೂಲಕ 304 ನೂತನ ತಳಿಗಳು ಹಾಗೂ ವಿವಿಧ ಕೃಷಿ ತಂತ್ರಜ್ಞಾನಗಳು ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ ಕೀರ್ತಿಗೆ ಪಾತ್ರವಾಗಿದೆ ಜೊತೆಗೆ ರೈತ ಸ್ನೇಹಿ ವಿಸ್ತರಣಾ ಪದ್ಧತಿಗಳ ಮೂಲಕ ಕೃಷಿಕರೊಂದಿಗೆ ನಿರಂತರ ಸಂಪರ್ಕವನ್ನು ಸಾಧಿಸಿ ನೂತನ ತಾಂತ್ರಿಕತೆಗಳ ಅಳವಡಿಕೆಯನ್ನು ಉತ್ತೇಜಿಸಿ ರಾಜ್ಯದ ಒಟ್ಟಾರೆ ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಸುಮಾರು 40 ವರ್ಷಗಳಿಂದ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನಿರಂತರವಾಗಿ ಕರ್ನಾಟಕ ಸರ್ಕಾರ ಮತ್ತು ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಕೃಷಿ ಮೇಳವನ್ನು ಆಯೋಜಿಸುತ್ತಾ ಬಂದಿದೆ ಪ್ರಸ್ತುತ ಸಾಲಿನಲ್ಲಿ ನವೆಂಬರ್ 11 ರಿಂದ 14 ರವರೆಗೆ ಕೃಷಿ ಮೇಳ 2021 ಅನ್ನು ರೈತರ ಆದಾಯ ದ್ವಿಗುಣಗೊಳಿಸುವಿಕೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಿ ಲಕ್ಷಾಂತರ ಜನರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಮೇಳವು ವಿಶ್ವವಿದ್ಯಾನಿಲಯ ಮತ್ತು ಇತರೆ ಸಂಘ ಸಂಸ್ಥೆಗಳು ಅಭಿವೃದ್ಧಿಪಡಿಸಿದ ಕೃಷಿ ತಂತ್ರಜ್ಞಾನಗಳ ಬೆಳಕಿಂಡಿಯಾಗಿದ್ದು ನವೀನ ಕೃಷಿ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸಿ ಇಳುವರಿ ಸುಧಾರಣೆ ಮತ್ತು ಉತ್ತಮ ಬೆಳೆ ನಿರ್ವಹಣೆಯ ಮಾರ್ಗದರ್ಶಕವಾಗಿದೆ ಕೃಷಿ ವಿಶ್ವವಿದ್ಯಾನಿಲಯ ಕೋವಿಡ್-19 ಮಾರ್ಗಸೂಚಿಗಳ ಕಟ್ಟುನಿಟ್ಟಿನ ಪಾಲನೆಯೊಂದಿಗೆ ಸೀಮಿತ ಸಂಖ್ಯೆಯ ಜನರ ಪಾಲ್ಗೊಳ್ಳುವಿಕೆಗೆ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳುವುದರ ಜೊತೆಗೆ ಜಗತ್ತಿನ ಯಾವುದೇ ಮೂಲೆಯಿಂದ ಕೃಷಿ ಮೇಳವನ್ನು ಪರೋಕ್ಷವಾಗಿ ವೀಕ್ಷಿಸಲು ವಿವಿಧ ಸಾಮಾಜಿಕ ಜಾಲತಾಣಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿಯೇ ಮೊದಲ ಬಾರಿಗೆ ಬೃಹತ್ ಮೇಳವೊಂದನ್ನು ವರ್ಚುವಲ್ ರೂಪದಲ್ಲಿ ತೋರಿಸಿದ ಕೀರ್ತಿ ವಿಶ್ವವಿದ್ಯಾನಿಲಯದ್ದಾಗಿದೆ ಸುಮಾರು 1205 ಎಕರೆ ವಿಸ್ತೀರ್ಣ ಹೊಂದಿರುವ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮೇಳವು ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು ಕೃಷಿ ವಸ್ತು ಪ್ರದರ್ಶನ ಸಮಾರಂಭ ವೇದಿಕೆ ತಜ್ಞರೊಂದಿಗೆ ಚರ್ಚೆ ಅಚ್ಚುಕಟ್ಟಾದ ಭೋಜನದ ವ್ಯವಸ್ಥೆ ಮುಂತಾದವುಗಳನ್ನು ಒಳಗೊಂಡಿತ್ತು 560ಕ್ಕೂ ಹೆಚ್ಚು ಪ್ರದರ್ಶನ ಮಳಿಗೆಗಳನ್ನು ಒಳಗೊಂಡ ಕೃಷಿ ವಸ್ತು ಪ್ರದರ್ಶನದಲ್ಲಿ ರೈತರು ಮತ್ತು ಕೃಷಿ ಆಸಕ್ತರಿಗಾಗಿ ನೂತನವಾಗಿ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳು ಹಾಗೂ ಕೃಷಿ ಉಪಕರಣಗಳ ನೇರ ಪ್ರಾತ್ಯಕ್ಷಿಕೆಗಳನ್ನು ಆಯೋಜಿಸಲಾಗಿತ್ತು ವಿವಿಧ ಬಗೆಯ ಕೋಳಿ ಕುರಿ ಮೀನು ಮತ್ತು ಎತ್ತುಗಳನ್ನು ಪ್ರದರ್ಶಿಸುವ ಪಶುಸಂಗೋಪನಾ ಮಳಿಗೆಗಳು ಮೇಳದ ವಿಶೇಷ ಆಕರ್ಷಣೆಯಾಗಿದ್ದವು ಈ ಬಾರಿಯ ಕೃಷಿ ಮೇಳದಲ್ಲಿ ಭತ್ತ ರಾಗಿ ನವಣೆ ಬರಗು ಸಾಮೆ ಬೀಜದ ದಂಟು ಕಬ್ಬು ಹಲಸು ಮತ್ತು ಮೇವಿನ ತೋಕೆ ಗೋಧಿ ಬೆಳೆಗಳ ಒಟ್ಟು 10 ಹೊಸ ತಳಿಗಳು ಹಾಗೂ 28 ಕೃಷಿ ತಂತ್ರಜ್ಞಾನಗಳನ್ನು ರಾಜ್ಯದ ಕೃಷಿಕರಿಗೆ ಲೋಕಾರ್ಪಣೆ ಮಾಡಲಾಯಿತು ಇದಲ್ಲದೆ ರೈತರಿಂದ ರೈತರಿಗಾಗಿ ಚರ್ಚಾಗೋಷ್ಠಿಯಲ್ಲಿ ಪ್ರಚಲಿತ ವಿಷಯಗಳಾದ ಕೃಷಿಯಲ್ಲಿ ನವೋದ್ಯಮಗಳು ಕೊಯ್ಲಿನೋತ್ತರ ಕೃಷಿ ಮತ್ತು ನಗರ ಕೃಷಿ ವಿಷಯಗಳ ಕುರಿತಾದ ಚರ್ಚೆಗಳಲ್ಲಿ ವಿಜ್ಞಾನಿಗಳು ಉದ್ದಿಮೆದಾರರು ಕೃಷಿಕರು ಮತ್ತು ಕೃಷಿ ಆಸಕ್ತರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ರೈತರ ಸಾಧನೆಗಳನ್ನು ಗುರುತಿಸಿ ಮತ್ತು ಅವರ ಮಾರ್ಗವನ್ನು ಇತರೆ ರೈತರು ಅನುಸರಿಸುವಂತೆ ಉತ್ತೇಜಿಸಲು ಸಾಧಕ ರೈತ ಮತ್ತು ರೈತ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕೃಷಿ ಮೇಳದ 3ನೇ ದಿನದಂದು
ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆಯ ರಾಜ್ಯ ಸಚಿವೆ ಶ್ರೀ ಶೋಭಾ ಕರಂದ್ಲಾಜೆಯವರು ವಿವಿಧ ಪ್ರಾತ್ಯಕ್ಷಿಕೆ ಹಾಗೂ ವಸ್ತು ಪ್ರದರ್ಶನ ಮಳಿಗೆಗಳನ್ನು ವೀಕ್ಷಿಸಿದರು. ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ರೈತರು ಮತ್ತು ನಗರ ಪ್ರದೇಶಗಳ ಕೃಷಿ ಆಸಕ್ತರು ತೀವ್ರ ಉತ್ಸಾಹದಿಂದ ಕಣ್ತುಂಬಿಕೊಂಡ ಕೃಷಿ ಮೇಳವು ರೈತ ಸಮುದಾಯದಲ್ಲಿ ಭವಿಷ್ಯದ ಕೃಷಿ ಕುರಿತಾದ ಭರವಸೆ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಅಲ್ಲದೆ ಕಾರ್ಯಕ್ರಮಕ್ಕೆ ಬಂದಿದ್ದ ರೈತರು ಕೃಷಿ ಆಸಕ್ತರು ಮತ್ತು ಸಾರ್ವಜನಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಮೇಳದಿಂದ ಹೆಚ್ಚು ಪ್ರಯೋಜನ ಮತ್ತು ಉಲ್ಲಾಸದಾಯಕ ಅನುಭವವನ್ನು ತಮ್ಮದಾಗಿಸಿಕೊಳ್ಳುವಂತೆ ಮಾಡುವಲ್ಲಿ ಆಯೋಜಕರು ಪಟ್ಟ ಶ್ರಮ ಪ್ರಶಂಸನಾರ್ಹ. ಸಾಮಾಜಿಕ ಜಾಲತಾಣಗಳ ಮೂಲಕ ಕಾರ್ಯಕ್ರಮವನ್ನು ವರ್ಚುವಲ್ ವೀಕ್ಷಣೆಗೆ ವ್ಯವಸ್ಥೆ ಮಾಡಿದ್ದರಿಂದ ಜಗತ್ತಿನಾದ್ಯಂತ ವ್ಯಾಪಕ ವೀಕ್ಷಣೆಗೆ ಅನುವು ಮಾಡಿಕೊಡಲಾಯಿತು. ಅತ್ಯಾಧುನಿಕ ಸಂವಹನ ತಂತ್ರಜ್ಞಾನ ಮತ್ತು ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಯಾವುದೇ ಅಡೆತಡೆಯಿಲ್ಲದೆ ಕೃಷಿ ಮೇಳ 2021 ಸಂಪೂರ್ಣವಾಗಿ ವಿವಿಧ ಜಾಲತಾಣಗಳ ಮೂಲಕ ಪ್ರಸಾರ ಮಾಡಲಾಯಿತು. 4 ದಿನಗಳಲ್ಲಿ ಒಟ್ಟಾರೆ ಭೌತಿಕವಾಗಿ 8 ಲಕ್ಷ ರೈತರು ಅಥವಾ ಸಾರ್ವಜನಿಕರು ಹಾಗೂ 38.62 ಲಕ್ಷ ಜನರನ್ನ ಆನ್ಲೈನ್ ಮೂಲಕ ತಲುಪಿದ್ದು ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲೇ ದಾಖಲೆಯಾಗಿದೆ. ಕೃಷಿ ಮೇಳ 2021 4ನೇ ಹಾಗೂ ಕೊನೆಯ ದಿನದಂದು ನಡೆದ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಗೌರವಾನ್ವಿತ ಅತಿಥಿಯಾಗಿ ಪಾಲ್ಗೊಂಡು ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ ಹಾಗೂ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಯನ್ನ ಪ್ರದಾನ ಮಾಡುವುದರ ಜೊತೆಗೆ ಪ್ರಾತ್ಯಕ್ಷಿಕೆ, ತಾಕುಗಳು ಮತ್ತು ಕೃಷಿ ವಸ್ತು ಪ್ರದರ್ಶನವನ್ನ ವೀಕ್ಷಿಸಿದರು. ವ್ಯವಸಾಯದಲ್ಲಿ ಹೇಗೆ ನಾವು ಅಪ್ಡೇಟ್ ಆಗಬೇಕು, ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಮಾಡಬೇಕು, ಪ್ರತಿಯೊಂದು ವಿಚಾರಗಳು ಇಲ್ಲಿ ಕೂಲಂಕುಷವಾಗಿ ನಿಮಗೆ ತಿಳಿಯುತ್ತೆ. ಕೃಷಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆಲ್ಲವೂ ಸಹ ಇಲ್ಲಿ ಒಂದು ಪರಿಹಾರ ರೂಪದಲ್ಲಿ ನಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊಸ ಟ್ರೆಂಡ್ ಅಂತಲೇ ಹೇಳ್ಬೋದು, ವರ್ಟಿಕಲ್ ಗಾರ್ಡನಿಂಗ್ ಆಗಿರ್ಬೋದು, ಟೆರೆಸ್ ಗಾರ್ಡನಿಂಗ್ ಆಗಿರಬಹುದು, ಮನೆ ಮಟ್ಟಿಗೆ ಬೆಳ್ಕೊಳ್ಳುವಂಥ ತರಕಾರಿಗಳ ಕೃಷಿ ಬಗ್ಗೆ ಕೂಡ ಗೊತ್ತಾಯಿತು. ಸೊ ಓವರಾಲ್ ಕೃಷಿ ಮೇಳ ತುಂಬ ಚೆನ್ನಾಗಿತ್ತು. ಈ ಕೃಷಿ ಮೇಳ ಇನ್ನೂ ಯಶಸ್ವಿ ಆಗಿ ಬಹಳ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗಲಿ, ನಮ್ಮ ರೈತರಿಗೆ ಒಳ್ಳೆ ಅನುಕೂಲಗಳನ್ನಾಗಲಿ. ಕೃಷಿ ಮೇಳ 2021 ನಿರೀಕ್ಷೆಗಿಂತ ಹೆಚ್ಚು ಯಶಸ್ಸು ಸಾಧಿಸಿದ್ದು ಸಮಾಜದ ಎಲ್ಲಾ ಸ್ತರಗಳಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಾನವ ಸಂಪನ್ಮೂಲ ಮತ್ತು ತಂತ್ರಜ್ಞಾನದ ಸಂಯೋಜನೆ ಹಿಂದೆಂದೂ ಕಂಡಿರದ ಭೌತಿಕ ಮತ್ತು ವರ್ಚುವಲ್ ಅನುಭವವನ್ನು ಕಲ್ಪಿಸಿ ಕೃಷಿ ತಂತ್ರಜ್ಞಾನಗಳನ್ನು ರೈತರ ಮನೆಬಾಗಿಲಿಗೆ ತಲುಪಿಸಿದೆ. ಇದೆಲ್ಲವೂ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಶಿಕ್ಷಕರು, ವಿಜ್ಞಾನಿಗಳು, ವಿಸ್ತರಣಾ ಕಾರ್ಯಕರ್ತರು ಮತ್ತು ಸಿಬ್ಬಂದಿಗಳ ಸಂಘಟಿತ ಪರಿಶ್ರಮದಿಂದ ಸಾಧ್ಯವಾಗಿದೆ. ಮೇಳದ ಯಶಸ್ಸಿನ ಪ್ರಮುಖ ರುವಾರಿಗಳಾದ ಕುಲಪತಿ ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ರವರ ಗಟ್ಟಿ ನಿಲುವು, ದಿಟ್ಟ ಕ್ರಮ, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎನ್ ದೇವಕುಮಾರ್ ರವರ ನವೀನ ದೃಷ್ಟಿಕೋನ ಮೇಳದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಒಟ್ಟಾರೆ ಈ ಮೇಳವು ನಮ್ಮೆಲ್ಲರ ನೆನಪಿನಂಗಳದಲ್ಲಿ ಹಚ್ಚ ಹಸಿರಾಗಿದೆ.